ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇಂಥ ಸಂದರ್ಭದಲ್ಲಿ ಮತ್ತೊಂದು ಸಮಸ್ಯೆ ನಮ್ಮ ರೈತರು ನಮ್ಗೆ ಹೇಳ್ತಾ ಇದ್ದಾರೆ. ರಾಗಿ ಕೇಂದ್ರ ಬಹುಶಃ ಹೊಸದುರ್ಗದಲ್ಲಿ ಒಂದು ರಾಗಿ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ ಸರ್ಕಾರದವರು. ಇಲ್ಲಿ ತಾರತಮ್ಯತೆ ಆಗಿದೆ. ಕಳೆದ 3 ವರ್ಷದಿಂದಲೂ ಕೂಡ ತಾರತಮ್ಯ ಆಗಿರ್ತಕ್ಕಂಥ ವಿಚಾರವನ್ನ ಸರ್ಕಾರ ತಿಳಿಸದೆ ಬಂದಿದ್ದೀವಿ, ಕಿವಿಗೆ ಹಾಕೊಂಡಿಲ್ಲ. ಆ ರಾಗಿ ಖರೀದಿ ಕೇಂದ್ರ ಆಗಿರ್ತಕ್ಕಂಥ ಅನ್ಯಾಯ ಅಕ್ರಮಗಳು ಅದು ಕೇಳೋರೇ ಯಾರೂ ಇಲ್ಲ. ಯಾವ ಅಧಿಕಾರಿಗಳಲ್ಲೂ ಹೋಗೋದಿಲ್ಲ, ಯಾವ ಚುನಾಯಿತ ಪ್ರತಿನಿಧಿಗಳಲ್ಲೂ ಹೋಗೋದಿಲ್ಲ. ಅಕ್ರಮ ರಾಗಿ ಖರೀದಿ ಕೇಂದ್ರ ಅಕ್ರಮಗಳನ್ನ ಹೇಳಿಕ್ಕೆ ಅಸಾಧ್ಯವಾದಷ್ಟಿದೆ. ಇವತ್ತು ಸಣ್ಣ ರೈತರು ದೊಡ್ಡ ರೈತರು ಅಂತೇಳಿ ಎರಡು ಭಾಗ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ದೊಡ್ಡ ರೈತರು ಸಣ್ಣ ರೈತರು ಅಂತಕ್ಕಂಥ ವಿಭಾಗ ಮಾಡಿದೆ. ಎಲ್ಲ ರೈತರು ರಾಗಿ ಖರೀದಿ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದು ನಮ್ಮ ಸರ್ಕಾರ. ಇವತ್ತು ನಮ್ಮ ರೈತರು ಒತ್ತಾಯ ಪೂರ್ವಕವಾದ ಒಂದು ಬೇಡಿಕೆಯನ್ನು ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸರ್ ನನ್ನ ಒತ್ತಾಯ ಪೂರ್ವಕವಾಗಿ ಕೇಳ್ಕೊಳ್ತಾರೆ. ಮುಂದೆ ಸರ್ಕಾರ ಬಂದೇ ಬರ್ತದೆ. ಬಂದಂಥ ಸಂದರ್ಭದಲ್ಲಿ ಇವತ್ತಿನ ಪ್ರಣಾಳಿಕೆಯಲ್ಲಿ ಸಣ್ಣ ರೈತರು ದೊಡ್ಡ ರೈತರು ಅಂತಕ್ಕಂಥ ಭೇದ ಇದ್ದಾರೆ. ರೈತರು ಅಂತೇಳಿ ಒಂದು ಘೋಷಣೆ ಮಾಡಿ ಎಲ್ಲರ ರಾಗಿಯನ್ನು ಖರೀದಿ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡಿತ್ತವಾಗ ಮಧ್ಯದಲ್ಲಿ ನಿಲ್ಲಿಸಿದ್ರು. ಮತ್ತೆ ಅದು ಪುನರುಜ್ಜೀವನ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಸರ್ಕಾರನೇ ಬರಬೇಕು ಖಂಡಿತವನ್ನು ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಒತ್ತಾಯ ಪೂರ್ವಕವಾಗಿ ಕೇಳ್ತಾರೆ. ಸಣ್ಣ ರೈತರು ದೊಡ್ಡ ರೈತರು ಅಂತಕ್ಕಂಥ ಭೇದ ಇಲ್ಲದೆ ಎಲ್ಲರ ರಾಗಿಯನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮಾತು ಕೇಳ್ಕೊಳ್ತಾರೆ. ಇದಾದಮೇಲೆ ಬಹುಶಃ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ. 6 ದುರಾದೇಶಗಳನ್ನು ಕೊಟ್ಟಿದ್ದೇವೆ. ಹಾಸ್ಟೆಲ್ಗಳು, ಹಿಂದುಳಿದ ವರ್ಗದ ಹಾಸ್ಟೆಲ್ಲು, ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳು ಎಲ್ಲವನ್ನು ಕೂಡ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿತ್ತು. ಇದ್ರ ಜೊತೆಯಲ್ಲಿ 14,000 ಮನೆಗಳನ್ನು ಕಟ್ಟಿಸಿಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿತ್ತು. ಹೌದೋ ಇಲ್ವೋ ಹೇಳ್ರಿ? 14,000 ಮನೆಗಳು ಬಹುಶಃ ಈ ಸರ್ಕಾರ ಎಷ್ಟು ಮನೆ ಕೊಟ್ಟಿದೆ ಅಂತಕ್ಕಂಥದ್ದನ್ನ ಜ್ಞಾಪಿಸ್ಕೊಂಡು ಒಂದೇ ಒಂದು ಮನೆ ಕೊಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾರೆ. ನಮ್ಮ ಮನೆಯ ಅಕ್ರಮ ಸಕ್ರಮ ಗರ್ಜಿಯಾಗಿ ಕೇಳಿರ್ತಕ್ಕಂಥ ವಿದ್ಯುತ್ ಶಕ್ತಿ ಕನೆಕ್ಷನ್ಗೆ ರೈತರು ದಿವಸ ಬೆಸ್ಕಾಂ ಇಲಾಖೆಗೆ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಬಜೆಟ್ ಸ್ಯಾಂಕ್ಷನ್ ಆಗಿಲ್ಲ, ಬಜೆಟ್ ಸ್ಯಾಂಕ್ಷನ್ ಆಗಿಲ್ಲ ಅಂತೇಳಿ ಅಧಿಕಾರಿಗಳು ಹೇಳ್ತಾನೆ ಇದ್ದಾರೆ. ಒಂದೇ ಒಂದು ಅಕ್ರಮ ಸಕ್ರಮ ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಟ್ಟಿರ್ತಕ್ಕಂಥ ಇತಿಹಾಸ ಈ ಸರ್ಕಾರದಲ್ಲಿ ಆಗಿಲ್ಲ. ಕೇವಲ 20 ದಿವಸ ಇದ್ದ ಸರ್ಕಾರ ಸುಮಾರು 900 ಅರ್ಜಿಗಳು ಇವತ್ತು ವಿಲೆ ಆಗ್ತಕ್ಕಂಥ ಸಂದರ್ಭ ಇದೆ. ಒಂದು ಅರ್ಜಿನೂ ವಿಲೆ ಮಾಡಲ್ಲ. ಯಾವ ರೈತರು ವಿದ್ಯುತ್ ಶಕ್ತಿ ಕನೆಕ್ಷನ್ಗೆ ಆಸನ ಇಟ್ಕೆ ಬರ್ರಿ, ಮುಂದೆ ನಮ್ಮ ಸರ್ಕಾರನೇ ಬರಬೇಕು ಅಧಿಕಾರ ಮಾಡಲಿಕ್ಕೂ ಕೂಡ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಂತ ಗಂಡದೇ ಗಂಡು ಬರಬೇಕು. ವಿದ್ಯುತ್ ಶಕ್ತಿ ಇಲಾಖೆ 4,000 ಒಂದೇ ಹಾಡಿನಲ್ಲಿ ಬರೀತಕ್ಕಂಥ ಶಕ್ತಿ ಈಗಿನ ವಿದ್ಯುತ್ ಶಕ್ತಿ ಸಚಿವರಿಗೆ ಇದೆಯಾ? ಇದೆಯಾ? ಮೊನ್ನೆ ನಮ್ಮ ಸಾಹೇಬರು ಘೋಷಣೆ ಮಾಡಿದ್ರು ಉಚಿತ ವಿದ್ಯುತ್ ಶಕ್ತಿ ಕೊಡ್ತೀವಿ ಅಂತೇಳಿ. ಅದನ್ನು ಅವ್ರು ಹೇಳ್ತಾರೆ, ಮುಂದೆ ಅವ್ರ ಭಾಷಣದಲ್ಲಿ ನಾನು ಹೇಳಕ್ ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಇವತ್ತಿನ ಹಾಲಿ ಸಚಿವರು ಟೀಕೆ ಮಾಡಿದರು. ಆ ಟೀಕೆಗೆ ತಕ್ಕ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ವಿದ್ಯುತ್ ಶಕ್ತಿ ಇಡೀ ಭಾರತ ದೇಶದಲ್ಲಿ ಹೆಚ್ಚು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿದಂಥ ಇತಿಹಾಸ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಲ್ತಕ್ಕಂಥದ್ದು. ಗಾಳಿ ವಿದ್ಯುತ್ಯನ್ನು ಉತ್ಪಾದನೆ ಮಾಡಿದರು. ಸೂರ್ಯನ ಕಿರಣ ಬರ್ತಕ್ಕಂಥ ಸೋಲಾರ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಿದರು. ಎಲ್ಲವನ್ನು ಕೂಡ ನಮ್ಮ ತಾಲೂಕಿಗೆ ಕೊಟ್ಟು ಅದ್ರ ಮೂಲಕ ಉತ್ಪಾದನೆ ಆಗ್ತಕ್ಕಂಥ ವಿದ್ಯುತ್ ಶಕ್ತಿಯನ್ನು ಪುರದಪ್ಪಿ ನಮ್ಮ ತಾಲೂಕಿಗೆ ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.